ಬಹುತೇಕ ಜನರಿಗೆ ಇಷ್ಟವಾಗುವ ಒಂದು ಹಣ್ಣೆಂದರೆ ಅದುವೇ ಪಪ್ಪಾಯ ಹಣ್ಣು. ನಿಸರ್ಗದಲ್ಲಿ ಹೇರಳವಾಗಿ ಬೆಳೆಯುವ ಒಂದು ಫಲವಾಗಿದೆ ಇದು. ಪಪ್ಪಾಯ ಹಣ್ಣು ಹಲವು ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ. ಜಠರದಲ್ಲಿರುವ ದುಂಡು ಹುಳಗಳ ನಾಶಕ್ಕೆ ಪಪ್ಪಾಯ ಹಣ್ಣನ್ನು ಸಕ್ಕರೆಯೊಂದಿಗೆ ಸೇವಿಸಿದರೆ ಅತಿ ಉತ್ತಮವಾಗಿದೆ. ಈ ಹಣ್ಣಿನ ಸೇವನೆಯಿಂದ ದೇಹಕ್ಕೆ ತಂಪು ಲಭಿಸುವುದಲ್ಲದೆ ಜೇನಿನ ಜೊತೆ ಪಪ್ಪಾಯ ಹಣ್ಣನ್ನು ಸೇವನೆ ಮಾಡುವುದರಿಂದ ಪೌಷ್ಟಿಕಾಂಶಗಳು ಕೂಡ ಲಭಿಸುತ್ತದೆ. ಮಕ್ಕಳಿಗೆ ಗರ್ಭಿಣಿಯರಿಗೆ ಶಕ್ತಿ ನೀಡುತ್ತದೆ. ಹೃದಯ ಹಾಗೂ ನರಗಳ ದೌರ್ಬಲ್ಯದಿಂದ ನರಳುವವರಲ್ಲಿ ಹೊಸ ಚೈತನ್ಯವನ್ನು ಕೂಡ ತುಂಬುತ್ತದೆ. ಪಪ್ಪಾಯ ಹಣ್ಣಿನಲ್ಲಿ ಹಲವು ಔಷಧೀಯ ಗುಣಗಳನ್ನು ಹೊಂದಿದ್ದು ಕೆಲವೊಂದು ರೋಗಗಳಿಗೆ ಇದು ನಿವಾರಕವಾಗಿದೆ. ಯಾವೆಲ್ಲ ರೋಗಗಳಿಗೆ ಇದನ್ನು ನಿವಾರಕವಾಗಿ ಬಳಸುತ್ತಾರೆ ಎಂದು ನಾವು ನೋಡೋಣ. ಮಲಬದ್ಧತೆ ನಿವಾರಕ. ಪಪ್ಪಾಯ ಹಣ್ಣನ್ನು ಸಣ್ಣಗೆ ಹೋಳು ಮಾಡಿ ಅದಕ್ಕೆ ಕಾಳುಮೆಣಸಿನ ಹುಡಿ, ಜೀರಿಗೆ, ಉಪ್ಪು ಮತ್ತು ನಿಂಬೆ ರಸ ಸೇವಿಸಿ ತಿಂದರೆ ಮಲಬದ್ಧತೆ ಕಡಿಮೆಯಾಗುತ್ತದೆ. ಜಂತು ನಿವಾರಕ. ಹಿಂದೆ ಮಕ್ಕಳಲ್ಲಿ ಜಂತು ಹುಳಗಳ ಸಮಸ್ಯೆ ಹೆಚ್ಚು ಕಾಣಿಸಿಕೊಳ್ಳುತ್ತಿದ್ದು ಸಿಹಿ ಸೇವಿಸಿದರೆ ಜಂತು ಹುಳಗಳು ಕಾಣಿಸಿಕೊಳ್ಳುತ್ತವೆ. ಪಪ್ಪಾಯ ಹಣ್ಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ಜಂತು ಹುಳ ನಿವಾರಣೆಯಾಗುತ್ತದೆ. ನರ ದೌರ್ಬಲ್ಯ ಸಮಸ್ಯೆ ನಿವಾರಕ. ಪಪ್ಪಾಯ ಹಣ್ಣಿನ ಜೊತೆ ಹಾಲು ಜೇನು ಮಿಶ್ರಣ ಮಾಡಿ ನಿತ್ಯ ಸೇವಿಸುವುದರಿಂದ ಚೈತನ್ಯ ಹೆಚ್ಚಿ ನರಗಳ ಹಾಗೂ ಹೃದಯ ದೌರ್ಬಲ್ಯ ಕಡಿಮೆಯಾಗುತ್ತದೆ. ಪಪ್ಪಾಯ ಹಣ್ಣು ಜೀರ್ಣಶಕ್ತಿ ವೃದ್ಧಿಗೆ ರಾಮಬಾಣ. ಊಟವಾದ ನಂತರ ಪಪ್ಪಾಯ ಹಣ್ಣು ಸೇವನೆ ಮಾಡುವ ಅಭ್ಯಾಸ ರೂಢಿಸಿಕೊಂಡರೆ ಜೀರ್ಣಶಕ್ತಿ ವೃದ್ಧಿಸುತ್ತದೆ. ಪಪ್ಪಾಯ ಹಣ್ಣಿನ ಸೇವನೆಯಿಂದ ಮೂಲವ್ಯಾಧಿ ದೋಷಗಳು ಕೂಡ ನಿವಾರಣೆಯಾಗುತ್ತದೆ. ವೀಕ್ಷಕರೇ, ನಮ್ಮ ಪ್ಲೇನೌ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದವರು ಈಗಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ.